ಯಾರಪ್ಪ ನೀನು? ನೋಡಿದ್ರೆ ಗೊತ್ತಾಗಲ್ಲ ಸ್ವಾಮಿ, ಕಸ ಗುಡಿಸೋನು. ಬೆಳಿಗ್ಗೆ ಹೊತ್ತಲ್ಲಿ ಮನುಷ್ಯರು ಮಾಡಿರೋ ಕಸ ಗುಡಿಸ್ತೀನಿ, ರಾತ್ರಿ ಹೊತ್ತಲ್ಲಿ ಮನುಷ್ಯರು ಕಸ ಆಗಿರ್ತಾರಲ್ಲ ಅಲ್ಲೋಗಿ ಮಲಗ್ತೀನಿ. ಕಸ ಆಗಿರ್ತಾರೆ ಅಂದ್ರೆ? ಅಂದ್ರೆ ಮನುಷ್ಯ ಸತ್ ಮೇಲೆ ಸುಟ್ಟು ಕಸ ಮಾಡ್ತಾರಲ್ಲ ಸ್ಮಶಾನ, ಅಲ್ಲಿ ಮಲಗ್ತೀನಿ ಅಂದೆ. ಏನ್ ಬೇಕಿತ್ತಪ್ಪ? ಅದೇ ಹೇಳದ್ನಲ್ಲ ಸ್ವಾಮಿ, ಬಟ್ಟೆ ಇದ್ರೆ ಕೊಡಿ. ಬಟ್ಟೆನ? ಬಟ್ಟೆ ಕೊಡಕ್ಕಾಗಲ್ಲ, ದುಡ್ಡು ಕೊಡೋಣ ಅಂದ್ರೆ ಪರ್ಸ್ನಲ್ಲಿ ಒಂಚೂರು ಪ್ರಾಬ್ಲಮ್ ಇದೆ. ಊಟ ತಂದ್ಕೊಡ್ಲಾ? ಊಟ ಏನು ಬೇಡ, ಹೋಗ್ಲಿ, ಸ್ವಲ್ಪ ನೀರು ತಂದ್ಕೊಡಿ. ನೀರಾ? ಏನು ಸ್ವಾಮಿ ನೀವು ನೀರಾ ಅಂತ ಹಿಂಗೆ ಬಾಯಿ ಬಿಟ್ಕೊಂಡು ಕೇಳ್ತೀರಾ? ನಾನೇನು ಪಾದಪೂಜೆ ಮಾಡೋಕೆ ಕೇಳಿದೆ? ಕೈಕಾಲು ತೊಳೆಯಕ್ಕೆ ಕೇಳಿದೆ? ತಗೊಂಬನ್ನಿ. ಪಾದಪೂಜೆನ ಯಾಕಪ್ಪ ಮಾಡಬಾರ್ದು? ನೋಡಕ್ಕೆ ಹಿರಿಯನ್ ಥರ ಇದೆಯಾ? ನಿನ್ನ ಪಾದಪೂಜೆ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಸ್ವಾಮಿ ಎಲ್ಲರೂ ಹಿಂಗೆ ಹೇಳ್ತಾರೆ, ಯಾರು ಮಾಡಲ್ಲ. ನಾನು ಹೇಳೋದಷ್ಟೇ ಅಲ್ಲಪ್ಪ, ಮಾಡಿ ತೋರಿಸ್ತೀನಿ. ನೀವು ನನ್ನ ಪಾದಪೂಜೆ ಮಾಡ್ತೀರಾ? ಹಾ ಸರಿ ಮಾಡಿ. ಬಾಪ ಒಳಗೆ. ಏನಪ್ಪ ಹಂಗ ನೋಡ್ತಿದ್ಯಾ, ಕೆಳ ಕೂತ್ಕೊಳ್ಳ. ಅಯ್ಯೋ ಬೇಡಪ್ಪ, ಅದು ಇರು. ಗಿರಿ ಗಿರಿ, ಒಂದ್ ನಿಮಿಷ ಬಾಯ್ಲೆ. ಹಾ ರೀ, ಇವರು ಏನಮ್ಮ ಇವರು ಅಂತ ಒಂಥರ ನೋಡ್ತಾ ಇದೀಯ, ನಾನು ಒಳಗೆ ಬರಬಾರ್ದಾಗಿತ್ತ? ಚಚೆ, ಒಳಗೆ ಬರಬಾರ್ದು ಅಂತ ನಾನು ಯಾಕಪ್ಪ ಹೇಳಿ? ಈ ಪ್ರಪಂಚನೇ ಭಗವಂತಂದು, ಅಂಥದ್ರಲ್ಲಿ ನನ್ನ ಜಾಗ ನಿಮ್ಮ ಜಾಗ ಅಂತ ಏನಿದೆ ಹೇಳಿ? ಎಲ್ಲರೂ ಹೇಳ್ತಾರಷ್ಟೇ, ಯಾರು ಮಾಡಲ್ಲ. ಅಯ್ಯೋ ಯಾಕಪ್ಪ ಹಾಗೆ ಹೇಳ್ತೀಯ? ನಾನು ಮಾಡ್ತೀನಿ. ಹೌದಾ? ಮತ್ತೆ ಯಾಕೆ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡ್ತಿದ್ರಾ? ಏನು ಮಾಡಬೇಕು ಅಂತ ಕರ್ಕೊಂಬಂದ್ರೋ ಮಾಡಿ. ಗಿರಿ, ಇವ್ರಿಗೆ ಪಾದ ಪೂಜೆ ಮಾಡಬೇಕು, ಅದಕ್ಕೆ ರೆಡಿ ಮಾಡ್ಕೊಂಬ. ಪಾದ ಪೂಜೆನಾ? ನಾನು ಹೇಳಿಲ್ವಾ, ಹೇಳೋದು ತುಂಬ ಸುಲಭ, ಮಾಡೋದು ಕಷ್ಟ. ನೋಡಿ ನಿಮ್ಮ ಹೆಂಡತಿ ಹೆಂಗೆ ಬೆಪ್ಪಾಗಿ ನಿಂತವ್ರೆ ಅಂತ. ಚಚೆ ಯಾಕಪ್ಪ ಹಾಗೆ ಹೇಳ್ತೀಯಾ? ನಾನೇನು ಬೇಡ ಅಂತ ಹೇಳಿಲ್ವಲ್ಲ. ಈ ಮನೆಗೆ ಯಾರೇ ಬಂದರೂ ಅವ್ರು ನಮಗೆ ದೇವ್ರ ಸಮಾನ. ಅತಿಥಿ ದೇವೋಭವ ಅನ್ನೋ ಮಂತ್ರನೇ ಈ ಮನೆನ ನಮಗೆ ಸ್ವಂತ ಆಗೋ ಹಾಗೆ ಮಾಡಿದ್ದು. ಇರಿ ತರ್ತೀನಿ. ಯಾಕೆ ಸ್ವಾಮಿ ನನ್ನ ಮೈ ಕೆಟ್ಟ ವಾಸನೆ ಬರ್ತಿದ್ಯಾ? ಸುಳ್ಳ್ಯಾಕೆ ಹೇಳಿ, ವಾಸನೆ ಬರ್ತಿದೆ. ಹಾಗಂತ ವಾಸನೆಯಿಂದ ನಾನು ನಿನ್ನನ್ನು ಅಳಿಯಲ್ಲಪ್ಪ. ಈ ಪ್ರಪಂಚದಲ್ಲಿ ಕೆಟ್ಟ ಆಲೋಚನೆ ಕೆಟ್ಟ ಬುದ್ಧಿಗಿಂತ ಕೆಟ್ಟ ವಾಸನೆ ದೊಡ್ಡದಲ್ಲ. ಪರವಾಗಿಲ್ವೇ, ತುಂಬಾ ತಿಳ್ಕೊಂಡಿದ್ದೀರಾ ಸ್ವಾಮಿ. ಅಯ್ಯ ನಾನೇನು ತಿಳ್ಕೊಂಡಿಲ್ಲಪ್ಪ, ಎಲ್ಲ ನನ್ನ ಫ್ರೆಂಡ್ ಹೇಳ್ಕೊಟ್ಟಿರೋದು. ನಾನು ನಮ್ಮ ಮನೆಯವರು ನನ್ನ ಫ್ರೆಂಡ್ ಹೇಗೆ ಹೇಳ್ಕೊಟ್ಟಿದ್ದೇನೋ ಹಾಗೇ ನಡ್ಕೋತಾ ಇದ್ದೀವಿ. ಬಂದ್ಯಾ? ಹಾಂ. ನೋಡಪ್ಪ, ನೀನು ಪೌರ ಕಾರ್ಮಿಕ, ನಿನ್ನಲ್ಲೂ ನನಗೆ ಭಗವಂತ ಕಾಣಿಸ್ತಾ ಇದ್ದಾನೆ. ನಾವು ಮಾಡೋ ಈ ಪೂಜೆ ಭಗವಂತನಿಗೆ ಅರ್ಪಣೆ ಆದರೆ ನಮಗಷ್ಟೇ ಸಾಕು. ಬಾಗಿರಿ, ಕಾಲಿಡಪ್ಪ.
ಕಿರಿ ಯಾರು ಬಂದಿದ್ರು ನೋಡೋದು ಏನ್ರಿ ಆಗಿದೆ ನಿಮ್ಗೆ ನೀವೇ ತಾನೇ ಇವ್ರನ್ನ ಕರ್ಕೊಂಡ್ ಬಂದಿದ್ದು ಈಗ ನೋಡಿದ್ರೆ ಯಾರು ಬಂದಿದ್ದಾರೆ ನೋಡು ಅಂತ ಹೇಳ್ತಿದ್ದೀರಲ್ಲ ನೋಡಪ್ಪ ನೀನೇನು ತಪ್ಪು ತಿಳ್ಕೊಬೇಡಪ್ಪ ಇವ್ರೊಂದು ಸ್ವಲ್ಪ ಹಾಗೆ ನಮಗೆ ನಮ್ಮ ಮನೆಗೆ ಒಳ್ಳೆದಾಗಲಿ ಅಂತ ಹರಸಿ ಆ ಭಗವಂತ ಸದಾ ನಿಮ್ಮ ಜೊತೆಗಿದ್ದು ನಿಮ್ಮ ಮನೆ ಮನಗಳನ್ನು ಕಾಪಾಡಲಿ ನನ್ನ ಪರೀಕ್ಷೆ ಮಾಡೋಕೆ ಅಂತಾನೇ ಬಂದಿಯಾ ಖಂಡಿತವಾಗ್ಲೂ ಶಿವಪ್ಪ ಸರ್ ಪ್ರತಿ ಸಲದಂತೆ ನನ್ನ ಸ್ನೇಹಿತ ಈ ಪರೀಕ್ಷೆಯಲ್ಲಿಯೂ ಮೊದಲ ಸ್ಥಾನ ಗಳಿಸಿದ್ದಾನೆಂಬ ಖುಷಿ ನನಗೆ ಪೌರಕಾರ್ಮಿಕರ ವಿಚಾರದಲ್ಲಿ ನಿನ್ನ ನಿರ್ಧಾರ ನಿನ್ನ ಗೌರವ ನಿನ್ನ ಆತ್ಮವಿಶ್ವಾಸ ನನ್ನ ಮನಮುಟ್ಟಿದೆ ಶಿವಪ್ಪ ಸರ್ ಥ್ಯಾಂಕ್ಸ್ ಭಗವಂತ ನನ್ನ ಕೈಲಿ ಇಂಥ ಕೆಲಸ ಮಾಡಿಸಿದ್ದಕ್ಕೆ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಪ್ರತಿಯೊಬ್ಬ ವ್ಯಕ್ತಿಯೂ ಇರಬೇಕಾಗಿರೋದು ಹೀಗೆ ಶಿವಪ್ರಸಾದ್ ಆದ್ರೆ ನಾನು ದೊಡ್ಡವನು ನನಗಿಂತ ಹಿರಿಯರಿಲ್ಲ ಅನ್ನೋ ಅಹಂಭಾವ ಅವನಿಂದ ಇಂತಹ ಕೆಲಸ ಮಾಡಿಸದಂತೆ ವಂಚಿತನನ್ನಾಗಿಸುತ್ತೆ ಧರ್ಮದ ಹಾದಿಯಲ್ಲಿದ್ದವನಿಗೆ ಯಾವ ಕೆಲಸವೂ ಸಣ್ಣದಲ್ಲ ಯಾವುದು ದೊಡ್ಡದೂ ಅಲ್ಲ ಯಾವುದು ಅಸಹ್ಯವೂ ಅಲ್ಲ ಯಾವುದು ಆಶ್ಚರ್ಯವೂ ಅಲ್ಲ ಕೆಲಸವನ್ನು ಶ್ರಮದ ಆಧಾರದ ಮೇಲೆ ನೋಡುವುದಾದರೆ ಮೂಟೆ ಹೋರುವವನು ಮನೆ ಕೆಲಸದವನು ಮನೆ ಕಟ್ಟುವವನು ದಿನಕೂಲಿ ಕಾರ್ಮಿಕ ಇವರೆಲ್ಲ ಅಗ್ರಸ್ಥಾನದಲ್ಲಿ ನಿಲ್ಲುತ್ತಾರೆ ಆದರೆ ಕೆಲಸವನ್ನು ವಿದ್ಯೆ ಜ್ಞಾನದಿಂದ ಅಳೆದಾಗ ಅಗ್ರಸ್ಥಾನದಲ್ಲಿರುವ ಕಾರ್ಮಿಕರು ಕೆಳಹಂತದ ಕೆಲಸಗಾರರು ಎಂದು ಕರೆಯಲ್ಪಡುತ್ತಾರೆ ಆದರೆ ನಿಜವಾದ ಜ್ಞಾನ ಹೊಂದಿರುವವನಾರು ಮನುಷ್ಯನನ್ನು ಕೆಲಸದಿಂದ ಅಳೆಯೋದಿಲ್ಲ ಶಿವಪ್ರಸಾದ ಈಗ ನೀವು ಮಾಡ್ತಿರೋದೇನು ತಪ್ಪು ಮಾಡಿ ಜನರ ಹಣವನ್ನು ಕೊಳ್ಳೆ ಹೊಡೆದು ಮೋಸ ಮಾಡಿ ಬದುಕ್ತಾ ಇರೋ ನಾಯಕರುಗಳ ಪಾದ ಮುಟ್ಟುತ್ತೀರ ಯಾರಿಗೂ ಮೋಸ ಮಾಡದೆ ನ್ಯಾಯವಾಗಿ ಬೆವರು ಸುರಿಸಿ ದುಡಿಯುವ ಶ್ರಮಜೀವಿಗಳನ್ನು ತುಳಿಯುತ್ತೀರ ಬೀದಿ ಬದಿ ವ್ಯಾಪಾರಿಗಳು ಹೋಟೆಲ್ ಸಪ್ಲೈಯರ್ಸ್ ಮನೆ ಮನೆಗೆ ವಸ್ತುಗಳನ್ನು ಆಹಾರಗಳನ್ನು ಪೂರೈಸುವಂತಹ ಡೆಲಿವರಿ ಹುಡುಗರು ಆಟೋ ಕ್ಯಾಬ್ ಚಾಲಕರು ಸೇಲ್ಸ್ ಮ್ಯಾನ್ ಸೆಕ್ಯೂರಿಟಿ ಗಾರ್ಡ್ ಈ ರೀತಿ ಹಲವಾರು ಕೆಲಸಗಳನ್ನು ಮಾಡಿ ಬದುಕು ಕಟ್ಕೊಂಡಿರೋ ಜನರನ್ನ ನೀವು ಹೆಸರಿಡಿದು ಕರೆಯೋದಿಲ್ಲ ಯಾಕೆ ಅವ್ರಿಗೆ ಹೆಸರಿಲ್ಲ ಅಥವಾ ನಿಮ್ಮ ಬಾಯಿಂದ ಅವ್ರ ಹೆಸರು ಬರೋದಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ ಕೆಲಸ ಚಿಕ್ಕದೇ ಆಗಿರ್ಬೋದು ಆದರೆ ಅದಕ್ಕೆ ಅದರದ್ದೇ ಆದ ಗೌರವ ಅದರದ್ದೇ ಆದ ಜವಾಬ್ದಾರಿ ಆದರೆ ಒಂದು ವಿಷಯ ನೆನಪಿಲ್ಲ ಇಷ್ಟು ದೊಡ್ಡ ಪ್ರಪಂಚನ ನೋಡ್ತಿರೋದು ಇಷ್ಟು ಚಿಕ್ಕ ಕಣ್ಣುಗಳೇ ಅಲ್ಲ ನನ್ನ ಸೃಷ್ಟಿಯಲ್ಲಿ ಎಲ್ಲರೂ ಒಂದೇ ಸರಿ ನ್ಯಾಯವಾಗಿದ್ದರಷ್ಟೇ ಬೆಲೆ ಆ ನ್ಯಾಯ ಸಿಗೋದಿಕ್ಕೆ ಸಾಧ್ಯವಾಗುವುದು ಕೆಲಸದಿಂದ ವ್ಯಕ್ತಿತ್ವದಿಂದ ಎಲ್ಲ ಮನುಷ್ಯರನ್ನ ವ್ಯಕ್ತಿತ್ವದಿಂದಲೇ ಅಳೆಯಬೇಕು
ಗೌರವದಿಂದಲೇ ಕಾಣಬೇಕು. ಆಗಲೇ ಕತ್ತಲೆಯಿಂದ ಬೆಳಕಿನಡೆಗೆ ಎಲ್ಲರೂ ಬಂದು ಕಸವಿಲ್ಲದ ಸಮಾಜ ಸೃಷ್ಟಿ ಮಾಡಲು ಸಾಧ್ಯ. ತೆರೆದಿದೆ ಮನೆ ಓ ಬಾ ಅತಿಥಿ, ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ. ಬಂದೆ ತಾಯಿ, ಬಂದೇ ಬಿಟ್ಟೆ. ನಾನು ಹೀಗೆ ನನ್ನ ಪಾಡಿಗೆ ನಾನು ಹಾಡ್ತಾ ಇದ್ದೆ, ನಾನು ನಿಮ್ಮನ್ನ ಕರೆದೆ ಅನ್ಕೊಂಡ್ರ? ಇಲ್ಲ ತಾಯಿ, ಇದೇ ಬೀದಿಯಲ್ಲಿ ಹೋಗ್ತಾ ಇದ್ದೆ. ಹೋಗುವಾಗ ನಮ್ಮ ಕಾಲುಗಳು ನಿಮ್ಮ ಮನೆಯ ದಾರಿಯನ್ನೇ ಅರಸಿದವು, ಹಾಗಾಗಿ ಇಲ್ಲಿಗೆ ಬಂದೆ. ನಮ್ಮ ಮನೆಯಲ್ಲಿ ಅಂತ ವಿಶೇಷತೆ ಏನಿದೆ ಸ್ವಾಮಿ? ಈ ಭಿಕ್ಷಾರ್ಥಿ ಅಂತದ್ದೇನನ್ನೂ ಬಯಸಿ ಬಂದಿಲ್ಲ ತಾಯಿ, ನಿಮ್ಮ ಕೈಲಾದ ದಾನ ಮಾಡಿ ಸಾಕು. ದಾನ ಕೊಡೋಕೆ ಅಂತ ನನ್ನ ಹತ್ರ ದುಡ್ಡಿಲ್ಲ. ಇವತ್ ಬೆಳಗ್ಗೆ ತಾನೇ ನಮ್ಮ ಯಜಮಾನರು ತರಕಾರಿಗೆ ದುಡ್ಡು ಕೊಡಿ ಅಂದ್ರೆ ಮಜ್ಜಿಗೆಯನ್ನ ತಿನ್ಕೊಂಡೇ ಇರೋಣ ಅಂತ ಬೈದ್ ಹೋದ್ರು. ಹಾ, ಸೊಸೈಟಿ ಅಕ್ಕಿ ಇದೆ, ಅದನ್ನೇ ಕೊಡ್ಲಾ? ಹೇಳಿದ್ನಲ್ಲ ತಾಯಿ, ನಾನು ಅದನ್ನೇ ಬೇಕು ಇದನ್ನೇ ಬೇಕು ಅಂತ ಏನ್ ಕೇಳೋಣ, ಏನಿದೆಯೋ ಅದನ್ನೇ ಕೊಡಿ. ಸರಿ ಆಯ್ತು, ಒಂದ್ ನಿಮಿಷ ಬಂದೆ. ನಿಮ್ಮ ಆಶೀರ್ವಾದ ನನ್ ಮೇಲೆ ಹೀಗೆ ಇರಲಿ ತಾಯಿ. ಅಯ್ಯೋ, ಏನಿದು, ನಿಮ್ಮ ಆಶೀರ್ವಾದ ನನ್ ಮೇಲೆ ಇರ್ಬೇಕು, ನನ್ನ ಆಶೀರ್ವಾದ ನಿಮ್ಮ ಮೇಲೆ ಇರ್ಬೇಕು ಅಂತ ಕೇಳ್ತಿದ್ದೀರಾ ಹೀಗೆ? ಪ್ರಕೃತಿನೇ ಹಾಗೆ ತಾಯಿ, ಕೋಗಿಲೆಗೆ ಮೊದ್ಮೊದ್ಲು ತಾನು ಹಾಡ್ತೀನಿ ಅಂತ ಗೊತ್ತೇ ಇರೋದು, ಅದು ಕೂಗಿದಾಗ ಯಾರಾದ್ರೂ ತಲೆ ದೂಗಿಸ್ತಾರಲ್ಲ ಆವಾಗ ಅರ್ಥ ಆಗುತ್ತೆ. ನೀವು ಹಾಗೆ ತಾಯಿ, ನಿಮ್ಮ ಮಕ್ಕಳಲ್ಲಿ ನಾನೂ ಒಬ್ಬ, ಹಾಗಾಗಿ ನಿಮ್ಮ ಆಶೀರ್ವಾದ ನನಗೆ ಬೇಕು. ದೇವ್ರೆ ದೇವ್ರೆ, ನನಗಿರೋದು ಇಬ್ಬರೇ ಮಕ್ಕಳು, ರೇಷನ್ ಕಾರ್ಡ್ ಅಲ್ಲೂ ಅವ್ರಿಬ್ರ ಹೆಸರೇ ಇರೋದು. ರೇಷನ್ ಕಾರ್ಡ್ ದಾಟಿದ ಜನರೇಷನ್ ಕಾರ್ಡ್ ಅಲ್ಲಿ ನಿಮ್ಮ ಹೆಸರಲ್ಲಿ 801,89,00,000 ಮಕ್ಕಳಿದ್ದಾರೆ. ಏನು ನನಗೆ 801,89,00,000 ಮಕ್ಕಳ? ಅದು ಆಗ, ಈಗ 4 ಮಕ್ಕಳು ಜಾಸ್ತಿ ಆದ್ರು ತಾಯಿ. ಯಾಕೆ? ಯಾಕೆಂದ್ರೆ ಸೆಕೆಂಡಿಗೆ 4 ಮಕ್ಕಳು ಹುಟ್ಟತಾ ಇರ್ತಾವಲ್ಲ ತಾಯಿ. ಆದ್ರೂ ನಾನ್ ಹೇಗೆ ಊರಿಗೆಲ್ಲ ತಾಯಿ ಆಗ್ತೀನಿ? ನಿಮ್ಮ ಜಾತಕದಲ್ಲಿ ಮಾತೆಯಾಗುವ ಎಲ್ಲಾ ಅರ್ಹತೆನೂ ಇದೆ ತಾಯಿ. ನೀವು ಸಂಸಾರ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಗಂಡ ಮಕ್ಕಳು ನೋಡ್ಕೊಂಡಿರೋಕೆ ಹುಟ್ಟಿಲ್ಲ ತಾಯಿ, ನಿಮ್ಮ ಹುಟ್ಟಿಗೆ ಒಂದು ಕಾರಣನೇ ಇದೆ. ನೀವು ಲೋಕ ಕಲ್ಯಾಣಕ್ಕಾಗಿ ಧರೆಗಿಳಿದು ಬಂದಿರುವ ದೇವತೆ. ನೀವು ಮನುಷ್ಯ ರೂಪ ಧರಿಸಿ ಲೋಕ ಕಲ್ಯಾಣಕ್ಕಾಗಿ ಅವತರಿಸಿರುವ ದಿವ್ಯ ಶಕ್ತಿ. ನಿಮ್ಮ ಶಕ್ತಿ ನಿಮ್ಮೊಳಗಿದೆ, ಅದನ್ನ ಜಾಗೃತಗೊಳಿಸಿ, ಲೋಕನ ಉದ್ಧರಿಸಿ. ಈ ಶಿವಕೃಪದಲ್ಲಿ ಏನೇ ಮಾಡಿದ್ರು 30-40 ಸೈಟಿಗೆ ಅಷ್ಟೇ ಸೀಮಿತ. ನಿಮ್ಮ ಶಕ್ತಿ ದೇಶದ ಬಾರ್ಡರ್ನ ದಾಟಿ ಆಚೆ ಹೋಗುತ್ತೆ. ಯಾರು ಅಂತ ನಿಮ್ಮನ್ನು ನೀವು ಪ್ರಶ್ನಿಸಿಕೊಳ್ಳಿ, ನಿಮ್ಮ ಶಕ್ತಿ ಏನು ಅನ್ನೋದನ್ನ ಪರೀಕ್ಷೆ ಮಾಡಿಕೊಳ್ಳಿ. ನನಗೆ ಬೇಕಾಗಿರೋದು ನಿಮ್ಮ ಆಶೀರ್ವಾದ ಮಾತ್ರ. ಆಹಾ, ನಿಮ್ಮ ಪಾದಸ್ಪರ್ಶದಿಂದ ನನ್ನ ಜೀವನ ಪಾವನವಾಗಿ, ನನಗೆ ಇನ್ನು ಸಾವೇ ಇಲ್ಲ. ಸಿಲಿಂಡರ್ ಖಾಲಿ ಆದ್ರೆ ಅದನ್ನ ಎತ್ತಿಟ್ಟು ತುಂಬಿರೋ ಸಿಲಿಂಡರ್ ತಂದು ಪೈಪ್ ಹಾಕಕ್ಕೆ ಸುಸ್ತಾಗಿ ಹೋಗುತ್ತೆ. ಅಂಥದ್ರಲ್ಲಿ ನನಗೆ ಶಕ್ತಿ ಎಲ್ಲಿಂದ ಬರುತ್ತೆ? ತಾಯಿ, ನಾನಿನ್ನು ಹೋಗಿ ಬರ್ತೀನಿ.
ಶಿವು ನ್ಯೂಸ್ ನೋಡಿದ್ಯಾ? ಇಲ್ಲಪ್ಪ. ನಾನು ನೋಡಿದೆ, ಹೇಳ್ತೀನಿ ಕೇಳು. 65 ವರ್ಷದ ಅಜ್ಜಿ 75 ವರ್ಷದ ಅಜ್ಜನ ಲವ್ ಮಾಡಿದಾಳೆ, ಆಮೇಲೆ ಅವರಿಬ್ರು ಮಧ್ಯೆ ಬ್ರೇಕಪ್ ಆಗಿದೆ. ಈಗ ಆ ಅಜ್ಜಿ ಸುಮ್ಮನೆ ಇರಲಾರ್ದೆ ಅಜ್ಜ ನನಗೆ ಮೋಸ ಮಾಡಿದಾನೆ ಅಂತ ಕೇಸ್ ಬೇರೆ ಹಾಕಿದಾಳೆ. ಅಲ್ಲ, ಈ ಅಜ್ಜಿಗೆ ಈ ಏಜ್ ಅಲ್ಲಿ ಇದೆಲ್ಲ ಬೇಕಿತ್ತಾಗುರು? ಎಂತ ಜನಪ್ಪ ಭಾಸ್ಕರ್, 65 ವರ್ಷ ಆಗ್ಬಿಟ್ರೆ ಅವ್ರಿಗೇನ್ ಮನ್ಸಿರಲ್ವಾ? ಲವ್ ಯಾವಾಗ ಬೇಕಾದ್ರೂ ಆಗ್ಬೋದು, ಯಾವಾಗ ಬೇಕಾದ್ರೂ ಆಗ್ಬೋದು, ಆದ್ರೆ ಯಾರ ಮೇಲೆ ಬೇಕಾದ್ರೂ ಆಗಬಾರ್ದು. ಬಾಸ್ಕಿ, ಈ ಪ್ರೀತಿ ಅನ್ನೋದು ಇದೆಯಲ್ಲ, ಅದು ಯಾವಾಗ ಬೇಕಾದ್ರೂ ಯಾರ ಮೇಲೆ ಬೇಕಾದ್ರೂ ಆಗ್ಬೋದು, ಆದ್ರೆ ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇರೋ ನಮ್ಮಂತವ್ರಿಗೆ ಅದಕ್ಕೂ ಒಂದು ರೀತಿ ನೀತಿ ಇರುತ್ತೆ ಅಲ್ವಾ? ಅಯ್ಯೋ ಸಾ, ಈ ನೀತಿ ನಿಯಮ ನೆಚ್ಕೊಂಡಿದ್ರೆ ನನ್ಗೆ ಎರಡೆರಡು ಮದುವೆ ಆಯ್ತಿತ್ತ? ಏನೋ ಆಗೋಯ್ತು, ಅದನ್ನೆಲ್ಲ ಬುಡ್ಸಿ ಹೇಳಕ್ಕಾಗಕ್ಕಿಲ್ಲ ಬಿಡಿ. ಆದ್ರೂ ಈ ಲವ್ ಅನ್ನೋದು ಒಂಥರ ಕಚ್ಗುಳಿ ಇದ್ದಂಗೆ ಸಾ, ಯಾರು ಕಚ್ಗುಳಿ ಕೊಟ್ರು ಮಜಾ ಇರ್ತದೆ. ರಾಮಯ್ಯ, ಮಾರ್ಗಿ ಮೇಡಮ್, ಬಾಸ್ಕಿ, ನಾನು ನಿಮ್ಮ ಮೂವರ ಮಾತನ್ನ ಖಂಡಿಸ್ತೀನಿ, ಆದರೆ ನಾಗರಾಜ್ ಸರ್ ಮಾತಿಗೆ ಮಾತ್ರ ಸ್ಪಂದಿಸ್ತೀನಿ. ನಮಗೆ ನಮ್ಮದೇ ಆದ ನೀತಿ ನಿಯಮ ಇರಬೇಕು. ಆ ಚೌಕಟ್ಟಿನಲ್ಲಿ ಬದುಕಿದ್ರೇನೆ ನಾವು ಮರ್ಯಾದೆಯಿಂದ ಸಂಸಾರ ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ 4 ಜನ 4 ತರ ಅಲ್ಲ 400 ತರ ಮಾತಾಡ್ತಾರೆ. ಆಕ್ಚುಲಿ ಬಾಸ್ಕಿ ಹೇಳಿದ ನ್ಯೂಸ್ನ ನಾನು ನೋಡಿದ್ದೆ. ಅಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಈ ವಯಸ್ಸಲ್ಲಿ ಇದೆಲ್ಲ ಬೇಕಿತ್ತ ಅಂತ ಜನ ಬಾಯಿಗೆ ಬಂದಂಗೆಲ್ಲ ಕಮೆಂಟ್ ಮಾಡಿದ್ದಾರೆ. ಅದೇ ನ್ಯೂಸು ಒಂದು ಹುಡುಗ ಹುಡುಗಿದ್ ಬಂದಿದ್ರೆ ಆಹಾ ಈ ವಯಸ್ಸಲ್ಲಿ ಇದನ್ನ ಮಾಡೇ ಮಾಡ್ತಾರೆ ಅಂತ ಹಾಗೂ ರಿವರ್ಸ್ ಆಗೂ ಮಾತಾಡ್ತಾರೆ ಜನ. ಅದಕ್ಕೆ ನಾನು ಏನ್ ಹೇಳ್ತೀನಪ್ಪ ಅಂದ್ರೆ, ಗಂಡ ಆದವನು ಸರಿಯಾಗಿರ್ಬೇಕು, ಶಿಸ್ತಾಗಿರ್ಬೇಕು. ಆಗ ಹೆಂಡತಿ ಆದವಳು ತಾನಾಯ್ತು, ತನ್ನ ಮನೆ ಆಯ್ತು, ತನ್ನ ಸಂಸಾರ ಆಯ್ತು ಅಂತ ಆರಾಮಾಗಿರ್ತಾಳೆ. ಇಲ್ಲ ಅಂದ್ರೆ ಸಂಸಾರ ಮೂರಾಬಟ್ಟೆ ಆಗ್ಬಿಡುತ್ತೆ. ನೀನೇನ್ ಬಾರಿ ದೊಡ್ಡದಾಗ ಸಂಸಾರ ನಡೆಸ್ತಿದ್ಯಾ? ಹೌದು ಬಾಸ್ಕೆ, ನಾ ನಮ್ಮ ಮನೇಲಿ ಎಲ್ಲರ ಜೊತೆ ಎಷ್ಟು ಕ್ಲೋಸ್ ಆಗಿದ್ದೀನೋ, ಎಷ್ಟು ಅನ್ಯೋನ್ಯವಾಗಿದ್ದೀನೋ, ಅಷ್ಟೇ ಶಿಸ್ತಾಗೂ ಇದ್ದೀನಿ. ಆಗ ನನ್ನ ಮೇಲೆ ಬರೀ ಪ್ರೀತಿ ಅಷ್ಟೇ ಅಲ್ಲ, ಸ್ವಲ್ಪ ಭಯಾನೂ ಇರುತ್ತೆ. ಬೇಸಿಕಲಿ ನಾನೊಬ್ಬ ಜವಾಬ್ದಾರಿಯುತ ಮಗ, ಪ್ರಾಮಾಣಿಕ ಗಂಡ, ಕರ್ತವ್ಯ ನಿರತ ಅಪ್ಪ, ನಿಯತ್ತಿನ ಯಜಮಾನ. ಈ ಎಲ್ಲ ಗುಣಲಕ್ಷಣಗಳು ಇರೋದ್ರಿಂದನೇ ಇವತ್ತಿನವರೆಗೂ ಯಾರು ಕೂಡ ನಮ್ಮ ಸಂಸಾರದ ಕಡೆ ಬೆರಳು ತೋರಿಸಿ ಮಾತಾಡಿಲ್ಲ. ಸರ್, ಮುನ್ಮೊನ್ನೆ ಯಾರೋ ನಿಮ್ಮ ಮನೆ ತವ ನಿಂತ್ಕೊಂಡು ನಿಮ್ಮ ಮನೆ ಕಡೆ ಬೆರಳು ತೋರಿಸಿ ಮಾತಾಡ್ತಾ ಇದ್ರು. ನಮ್ಮ ಮನೆ ಕಡೆ ಬೆರಳು ತೋರಿಸ್ಕೊಂಡು ಮಾತಾಡ್ತಾ ಇದ್ರ? ಏನಂತ? ಇದೆ ಇದೆ ಶಿವಕೃಪಾ ಅಂತ ಸರ್. ರಾಮಯ್ಯ, ಒಳ್ಳೆ ಕಾಮಿಡಿ ಮಾಡ್ತೀಯ ನೀನು. ಅದೇ ಅನ್ಕೊಂಡೆ, ಅಡ್ರೆಸ್ ಹೇಳುವಾಗ ಅಷ್ಟೇ ನಮ್ಮನೆ ಕಡೆ ಬೆರಳು ಮಾಡಿ ತೋರಿಸಿರ್ತಾರೆ, ಬಿಟ್ರೆ ಚಾನ್ಸ್ ಇಲ್ಲ. ಯಾಕೆಂದ್ರೆ ನಾವು ನಿಯತ್ತಿಂದ ಬದುಕ್ತಾ ಇದೀವಿ. ನನ್ನ ಹೆಂಡ್ತಿನೂ ಅಷ್ಟೇ, ಮನೇನ ನ್ಯಾಯವಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾಳೆ. ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ವೈಫ್. ನಿಮ್ ದಾಂಪತ್ಯ ಹಾಗೆ ಚೆನ್ನಾಗಿರ್ಲಿ ಶಿವು, ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡ್ತಾನೆ. ಥ್ಯಾಂಕ್ಸ್ ಶಿವು. ಹುಷಾರು, ತುಂಬಾ ಮೆರಿಬೇಡ, ಆಮೇಲೆ ಎಲ್ಲ ಉಲ್ಟಾ ಆಗ್ಬಿಡತ್ತೆ. ಬಾಸ್ಕಿ, ನೀವೇನಂತ ನಮಗ್ ಗೊತ್ತಿಲ್ವಾ? ಬೇರೆಯವ್ರನ್ನ ನೋಡಿ ಖುಷಿ ಪಡಿ, ಅದು ಆಗ್ಲಿಲ್ವಾ ಕಣ್ ಮುಚ್ಕೊಂಡು ಕೂತ್ಕೊಂಡ್ಬಿಡಿ. ಶಿವು ಸರ್ ಗಿರಿಜಾ ಮ್ಯಾಮ್ ಹೇಗಂತ ನಮಗ್ ಗೊತ್ತು, ಅವರು ಮೇಡ್ ಫಾರ್ ಈಚ್ ಅದರ್. ಭಗವಂತ ಗಿರಿ ಬಗ್ಗೆ ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಟ್ಬಿಟ್ಟೆ. ಆ ಬಿಲ್ಡಪ್ ತಕ್ಕನ ಹಾಗೆ ನಮ್ಮ ದಾಂಪತ್ಯದ ಬಿಲ್ಡಿಂಗು ಯಾವತ್ತಿಗೂ ಕುಸಿದೇ ಇರೋ ಹಾಗೆ ನೋಡ್ಕೊಳಪ್ಪ. ಇತ್ತೀಚೆಗೆ ಬರ್ತಿರೋದು ಸೋಪ ಇಲ್ಲ ಮಂಜುಗಡ್ಡೆನ ಒಂದು ಗೊತ್ತಾಗಲ್ಲ, ಕೈಯಲ್ಲಿ ಇಟ್ಟಿದ ತಕ್ಷಣ ಕರ್ಗೋಗುತ್ತೆ. ಅಚಾನಕ್ ಬಂದ ಸ್ವಾಮಿ, ನಂಗೆ ಯಾಕೆ ಹಂಗೆ ಹೇಳೋದ? ಗಿರ್ಜೋರ್ನ ಹೆಂಗ್ ಕೇಳೋದು ಅಂತ ಯೋಚನೆ ಮಾಡ್ತಿದ್ದೆ, ಅಷ್ಟ್ರಲ್ಲಿ ಅವರೇ ಬಂದ್ಬಿಟ್ರು, ಒಳ್ಳೇದೇ ಆಯ್ತು. ಗಿರ್ಜಾರೇ, ಅಡುಗೆ ಆಯ್ತಾ? ಇನ್ನೂ ಇಲ್ಲ ರೀ, ಈಗ ಅಕ್ಕಿ ಆರಿಸ್ತಿದ್ದೀನಿ. ಸೊಸೈಟಿ ಅಕ್ಕಿನಲ್ಲಿ ಯಾವಾಗ್ಲೂ ಕಲ್ಲಿರಲ್ಲ, ಆದ್ರೆ ಈಸಲ ಮಾತ್ರ ಸಿಕ್ಕಾಪಟ್ಟೆ ಕಲ್ಲು. ಭಾಗ್ಯಗಳು ಜಾಸ್ತಿ ಆದ್ಮೇಲೆ ಕಲ್ ಬೀಳೋದು ಜಾಸ್ತಿ ಆಗಿವೆ. ಗಿರ್ಜಾವ್ರೆ, ಇನ್ನೊಂದ್ ವಿಷಯ, ನನ್ಗೆ ಬೆಳಗಿನ ಜಾವ ಒಂದ್ ಕನ್ಸು ಬಿದ್ದಿತ್ತು ರೀ. ಆ ಕನ್ಸಲ್ಲಿ ನೀವು ದೇವತೆ ಆಗ್ಬಿಟ್ಟಿದ್ರಿ, ನಿಮ್ಗೆ ತುಂಬಾ ಶಕ್ತಿ ಬಂದ್ಬಿಟ್ಟಿತ್ತು ರೀ. ಆ ಸ್ವಾಮಿ ಹೇಳಿದ್ದಕ್ಕೂ ಇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಗಿರ್ಜಾವ್ರೆ,
ಪಾತ್ರೆ ಇದೆ, ನೀರಿದೆ, ಉಜ್ಜಕ್ಕೆ ಬ್ರಷ್ ಇದೆ, ಸೋಪೆ ಇಲ್ಲ ರೀ. ಈಗೇನು ಸೋಪ್ ಬೇಕಾ? ಕರೆಕ್ಟ್ ಆಗಿ ಹೇಳಿದ್ರಿ, ತಂದೈರಿ. ಅಪ್ಪ ಭಗವಂತ, ಎಲ್ರ ಮನೆ ಅಕ್ಕಪಕ್ಕದಲ್ಲೂ ಗಿರ್ಜೋರ್ ಅಂತವ್ರು ಒಬ್ರು ಇದ್ಬಿಟ್ರೆ ನಮ್ಮಂತವ್ರಿಗೆ ತೊಂದ್ರೆನೆ ಇರಲ್ಲ. ದೇವ್ರೆ ಅವ್ರನ್ನ ಚೆನ್ನಾಗಿಟ್ಟಿರಪ್ಪ. ಥ್ಯಾಂಕ್ಸ್ ರೀ ಗಿರ್ಜಾ. ಗಿರ್ಜವ್ರೆ, ಇನ್ನೊಂದು ವಿಷಯ, ನಮ್ಮ ಯಜಮಾನ್ರು ಮೊಬೈಲಲ್ಲಿ ನೋಡ್ಬಿಟ್ಟು ಬಿಸಿ ಅನ್ನದ ಜೊತೆ ಕಾಯಿ ಚಟ್ನಿ ತುಪ್ಪ ತಿನ್ಬೇಕು ಅಂತಿದ್ರು. ಚಟ್ನಿ ಮಾಡಿದ್ರೆ ನನ್ನ ಕೆಲಸ ಮುಗ್ದೆ ಹೋಯ್ತು. ಈಗೇನು ಕಾಯ್ಬೇಕಾ? ಪಾತ್ರೆ ತೊಳೆಯೋರ್ಗು ಕಾಯ್ತೀನಿ. ವೇಸ್ಟ್, ನಮ್ಮನೇಲಂತೂ ಕಾಯಿಲ್ಲ. ನಿಮಗೆ ಕಾಯಿ ಬೇಕೇ ಬೇಕು ಅಂದ್ರೆ ಮರದಿಂದನೇ ಉದುರ್ಬೇಕು. ದೇವತೆ ನೋಡ್ದಂತೆ ಆಗ್ಲಿ.